ನಮಸ್ಕಾರ, ನಾನು ಸ್ವತಂತ್ರ ಕುಮಾರ್ ಕೆ ಪಿ, ಆಟೋಡೆಸ್ಕ್ ಇಂಡಿಯಾ ಕಮ್ಯುನಿಟಿ ವತಿಯಿಂದ. ಟಿಪ್ 2, ಸ್ಟಾರ್ಟ್ ಟ್ಯಾಬ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ಟಾರ್ಟ್ ಟ್ಯಾಬನ್ನು ನಾವು ಆಟೋಕ್ಯಾಡ್ 2016 ಕಾಣಬಹುದು. ಹಿಂದೆ ಇದನ್ನು ನಾವು ನ್ಯೂ ಡ್ರಾಯಿಂಗ್ ಫೈಲ್ ಎಂಬುದಾಗಿ ಕರೆಯುತ್ತಿದ್ದೆವು. ಇದನ್ನು ನಾವು ಬಳಸಿಕೊಂಡು, ಅಂದರೆ ಸ್ಟಾರ್ಟ್ ಟ್ಯಾಬನ್ನು ಬಳಸಿಕೊಂಡು ನಾವು ಹೊಸ ಫೈಲ್ಗಳನ್ನು ಕ್ರಿಯೇಟ್ ಮಾಡಲು, ಹಾಗೆಯೇ ಇರುವ ಫೈಲ್ಗಳನ್ನು ಕೂಡ ಓಪನ್ ಮಾಡಿ ಬದಲಾವಣೆ ಮಾಡಿಕೊಳ್ಳಲು ಸ್ಟಾರ್ಟ್ ಟ್ಯಾಬ್ ನಮಗೆ ಬಹಳ ಸಹಕಾರಿಯಾಗಿದೆ. ಸ್ಟಾರ್ಟ್ ಟ್ಯಾಬ್ ನಮಗೆ ಬೇಡವಾದರೆ ಕಮಾಂಡ್ ಪ್ರಾಂಪ್ಟಲ್ಲಿ ಸ್ಟಾರ್ಟ್ ಮೋಡ್ ಎಂದು ಟೈಪ್ ಮಾಡಿ ಅದರ ವ್ಯಾಲ್ಯೂವನ್ನು 0ಗೆ ಸೆಟ್ ಮಾಡಿದರೆ ಸ್ಟಾರ್ಟ್ ಟ್ಯಾಬ್ ನಮಗೆ ದೊರೆಯುವುದಿಲ್ಲ. ಕೆಳಗೆ ತಿಳಿಸಿರುವ ಮೆಥಡ್ಗಳಲ್ಲಿ ಸ್ಟಾರ್ಟ್ ಟ್ಯಾಬ್ ಡಿಸ್ಪ್ಲೇಯನ್ನು ಆಫ್ ಮಾಡಲು ಯಾವುದನ್ನು ಬಳಸುತ್ತೇವೆ? ಆಯ್ಕೆ ಎ, ಸ್ಟಾರ್ಟ್ ಮೋಡ್ ವ್ಯಾಲ್ಯೂ 0, ಆಯ್ಕೆ ಬಿ, ಸ್ಟಾರ್ಟ್ ಮೋಡ್ ವ್ಯಾಲ್ಯೂ 1, ಆಯ್ಕೆ ಸಿ, ಸ್ಟಾರ್ಟ್ ಮೋಡ್ ವ್ಯಾಲ್ಯೂ 2, ಅಥವಾ ಆಯ್ಕೆ ಡಿ, ಮೇಲಿನ ಎಲ್ಲ ಆಯ್ಕೆಗಳು. ನಿಮ್ಮ ಉತ್ತರವನ್ನು ಸೋಷಿಯಲ್ ಮೀಡಿಯಾನಲ್ಲಿ ಅಥವಾ ಇಂಡಿಯಾ ಕಮ್ಯುನಿಟಿ ಬ್ಲಾಗ್ನಲ್ಲಿ ಕಳುಹಿಸಿ. ಆಟೋಡೆಸ್ಕ್ ಇಂಡಿಯಾ ಕಮ್ಯುನಿಟಿಯ ಫೇಸ್ಬುಕ್, ಟ್ವಿಟರ್, ಲಿಂಕ್ಡ್ಇನ್ ಈ ವಿಳಾಸದಲ್ಲಿ ದೊರೆಯುತ್ತದೆ. ಈ ವಿಡಿಯೋವನ್ನು ಪುನಃ ನೋಡಲು ನೀವು AUTODE.SK/ ಇಂಡಿಯಾ ಕಮ್ಯುನಿಟಿ ಎಂದು ಟೈಪ್ ಮಾಡಿ ನೋಡಬಹುದು. ಧನ್ಯವಾದಗಳು.